यमपवसवण यमोगिरीनो यमय्य प्रभुराय चन्नवसवा इनुरिद शरणर चरणैक्के शरणेन्दु धन्यनादिन्दु मे योगिनाथा धन्यनादिन्दु मे योगिनाथा महागुरु सुरेश्वर पादरल्लि ಅಸಂಖ್ಯಾತ ಜನರ ಪಾದದಲ್ಲಿ ಜಗತ್ತಿನೆಲ್ಲ ಮಹಾತ್ಮೆಯನ್ನು ಸ್ಮರಿಸಿಕೊಂಡು ನಾವು ಹನ್ನೆರಡನೇ ಶತಮಾನದ ರಸವಾದಿ ಶಂಕರ ಕೊಟ್ಟಂತ ವಿಶ್ವ ನೂತನವಾದ ಒಂದು ಬದುಕಿನ ಪದವನ್ನು ಅರ್ಥಕೊಳ್ಳಬೇಕಾಗಿದೆ. ಆ ಪದ ಎಂಥ ಶ್ರೇಷ್ಠ ಅಂದರೆ ಅದು ವಿಶ್ವ ನೂತನವಾದ ಸರ್ವಶ್ರೇಷ್ಠವಾದ ಮಾನವ ಬದುಕಿನ ಪರಿಪೂರ್ಣವಾದಂಥ ನಿಲುವು ಏನಿದೆ ಆ ನಿಲುವಿನ ಮಟ್ಟಕ್ಕೆ ಏರುವಂಥ ಪಥ ಶಸ್ತ್ರ ಪಥ. ಆ ಒಂದು ದೃಷ್ಟಿಯಿಂದ ಈ ಶಸ್ತ್ರ ಪಥ ಯಾಕೆ ತಂದಿದ್ದು ಶರಣರು? ಭಾಳಷ್ಟು ಉಪಾಧಿಯಲ್ಲಿ ಭಕ್ತಿ ಮಾಡುವವರು ಅವಿಧ ಭಕ್ತಿಗಳಾದವೆ, ಬೇರೆ ಬೇರೆ ಭಕ್ತಿಗಳಾದವೆ, ಬೇರೆ ಬೇರೆ ಆ ಯೋಗ ಈ ಯೋಗ ಭಾಳಷ್ಟು ಯೋಗಗಳಾದವ. ರಾಜಯೋಗ ಇದೆ, ಮಂತ್ರಯೋಗ ಇದೆ, ಲಯಯೋಗ ಇದೆ, ಹಠಯೋಗ ಇದೆ, ಅನೇಕ ಯೋಗಗಳದಾವ. ಶಸ್ತ್ರ ಅಂದ್ರೆ ಏನು? ಇವೆಲ್ಲವನ್ನು ಒಳಗೊಂಡಿದ್ದು ಯಾವುದು? ಅದು ಶಸ್ತ್ರಕ್ರಮ. ಆ ಶಸ್ತ್ರದ ಪಥದಲ್ಲಿ ಶರಣ ಸಿದ್ಧಾಂತ ವೈಜ್ಞಾನಿಕವಾದ ರೀತಿಯಲ್ಲಿ ಈ ಜಗತ್ತಿಗೆ ಒಂದು ಹೊಸ ಸಂದಿತಿ ಕೊಡ್ತಾರೆ. ನಂಬಿಕೆಯಲ್ಲಿ ಬಾಳ ನಿಂತವ್ರಿ ಈ ಜಗತ್ತಿನಲ್ಲಿ. ಭಾಳಷ್ಟು ನಂಬಿಕೆ ಮೇಲೆ ಧಾರ್ಮಿಕ ವ್ಯವಸ್ಥೆ ಮುನ್ನಡೆಸ್ಕೊಂಡು ಬರ್ತಾ ಇದ್ದ ಬಸವಾದಿಚಾರ್ಯ. ನಂಬಿಕೆಗೆ ಮುಖ್ಯ ಅಲ್ಲ, ನಂಬಬೇಕು, ಆದರೆ ತತ್ವಜ್ಞಾನದ ತಲಹದಿ ಮೇಲೆ ನಂಬಬೇಕು. ಯಾರೋ ದೊಡ್ಡವರು ಹೇಳ್ಯಾರ ಅಂತ ನಂಬೋದಾಗಲಿ, ಯಾವುದೋ ದೊಡ್ಡ ಸಾಹಿತ್ಯದಲ್ಲಿ ಬರ್ದಿದೆ ಅಂತ ಹೇಳೋದಾಗಲಿ, ಬಹಳ ಜನ ಅದನ್ನೇ ಅನುಸರಿಸ್ತಾ ಇದ್ದಾರೆ ಅಂತ ನಂಬೋದಾಗಲಿ, ಪುರಾತನದಿಂದ ಬಂದಿದೆ ಅಂತ ನಂಬೋದಾಗಲಿ, ನಮ್ಮ ಶರಣರು ಒಪ್ಪಲ್ಲ. ಅವ್ರು ಹೇಳೋದು ಸತ್ಯದ ತಲಹದಿ ಮೇಲೆ ನಂಬಬೇಕು ಅಂತಾರೆ. ಅಂದರೆ ಈ ಶಸ್ತ್ರ ಮಾರ್ಗದಲ್ಲಿ ಸಂಪೂರ್ಣವಾದ ವೈಜ್ಞಾನಿಕವಾಗಿದೆ ವಿಜ್ಞಾನ. ಭೌತಿಕ ಜಗತ್ತಿನ ಅನೇಕ ವಸ್ತುಗಳ ಗರ್ಭವನ್ನು ಭೇದಿಸಿ ನಾನಾ ರೀತಿಯ ಮೌಲ್ಯಗಳು ಬದುಕಿನ ಒಂದು ಹೊಸ ಹೊಸ ಮೌಲ್ಯಗಳನ್ನು ಆವಿಷ್ಕಾರ ಮಾಡಿ ಕೊಟ್ಟಿದೆ. ಅದರಿಂದ ನಮ್ಮ ವಿದ್ಯುತ್ ಶಕ್ತಿ ಬಂತು, ನಮ್ಮ ದೂರದರ್ಶನ ಬಂತು, ಅನೇಕ ಟಿ ವಿ ಮೊಬೈಲ್ ಬಂದು, ವಿಮಾನಯಾನ ಬಂತು, ಬೇರೆ ಬೇರೆ ಎಲ್ಲ ಒಂದು ರೀತಿಯಿಂದ ವಿಜ್ಞಾನದ ಕೊಡುಗೆ ಭಾಳಷ್ಟು ಇದೆ. ಅದು ಭೌತಿಕ ಭೋಗ ಜೀವನಕ್ಕೆ ಮಾತ್ರ. ಭೋಗ ಸುಖಕ್ಕೆ ವಿಜ್ಞಾನ ಭೋಗ ಸುಖದ ಅನುಕೂಲತೆ ಕೊಟ್ಟಂಥದ್ದು. ಒಳಗಿನ ರಹಸ್ಯ ಭೇದಿಸಿ ಭೌತಿಕ ವಸ್ತುವಿನ ಒಳಗ ಇಳಿದು ಭೇದಿಸಿ ಅಲ್ಲಿ ಅಡಗಿರುವಂಥ ಸುಷ್ಟವಾಗಿ ಅಡಗಿರುವಂಥ ಮೌಲ್ಯ ಹೊರತೆಗಿತ್ತು ವಿಜ್ಞಾನ. ಭೌತಿಕ ಸುಖ ಜೀವನಕ್ಕೆ ಸುಖ ಪಥ ತೋರ್ತು ಅನುಕೂಲ ಮಾಡ್ತು. ಆದರೆ ಶಸ್ತ್ರ ತತ್ವ ಅಸ್ವಾದಿಸಿದ್ರೆ ಏನು ಮಾಡ್ತಾರಂದರೆ ಮನುಷ್ಯನ ಒಳಗಿರುವಂಥ ಪಿಂಡಾಂಡವನ್ನು ಭೇದಿಸ್ತಕ್ಕಂಥದ್ದು. ಅಂಗದಲ್ಲಿ ಒಳಗಿರಬೇಕು, ತನ್ನ ಒಳಗಿರುವಂಥ ಶಕ್ತಿಯನ್ನು ಹೊರಹೊಮ್ಮಿಸಿ ಅದನ್ನು ಸರ್ವಾಂಗ ವ್ಯಾಪಿಸಿ ಮನುಷ್ಯನ ಜೀವನವನ್ನು ಉದಾತ್ತೀಕರಣಗೊಳಿಸ್ತಕ್ಕಂಥದ್ದು, ದೈವಮಯಗೊಳಿಸ್ತಕ್ಕಂಥದ್ದು. ಇದು ಬಹಳ ದೊಡ್ಡ ಒಂದು ವಿಜ್ಞಾನ, ಇದು ಸುಜ್ಞಾನ. ಅದು ಭೌತಿಕ ಭೋಗ ಜೀವನಕ್ಕೆ, ಯೋಗ ಜೀವನಕ್ಕೆ ಅನುಕೂಲಕರವಾದಂಥವು. ಇದು ಶಸ್ತ್ರ ಪ್ರಥಮ ಸಾಧ್ಯ. ಮನುಷ್ಯನ ಅವೇತ್ರ ಕೊಡುಗೆ ನಮ್ಮ ಮನುಷ್ಯನ ಒಳಗೆ ಏನಿಲ್ಲದೆ ಬರೀ ಮಾಂಸದ ಮುದ್ದೆ, ಹಾಂ ಇದು ಹೀಗೆ ಹಾಗೆ ಅಂತ ನಾವು ನಮ್ಮ ನಾವು ಮನುಷ್ಯ ತುಚ್ಛ ಅಂತ ತಿಳ್ಕೊಂಡ. ಅದಕ್ಕೆ ಶರಣ ಹೇಳ್ತಾರೆ, ಈ ಬದುಕು ಸಾಲ ಮನುಷ್ಯ, ನಿನ್ನೊಳಗೆ ಪರಮಾತ್ಮನ ಅಸ್ತಿತ್ವ ಅಡಗಿದ, ಅದು ಸುಪ್ತವಾಗಿ ಅಡಗಿದೆ. ತನ್ನೊಳಗೆ ಹೊರಗುಂಟು, ಮರದೊಳಗೆ ಅಗ್ನಿ ಉಂಟು, ಹಾಲೊಳಗೆ ತುಪ್ಪ ಉಂಟು, ಬೀಜದೊಳಗೆ ವೃಕ್ಷ ಉಂಟು ಅಂತ ವೈಜ್ಞಾನಿಕ ಉದಾಹರಣೆ ಕೊಡ್ತಾರ. ಅದರಂತೆ ಅಂತರ್ಯಾಮಿಯಲ್ಲಿ ಶಿವನಿ ಹನುಮು ಸೂರ ಬಂದಗು ಸುರಿಯುವ ಕಲ್ಲಿನೊಳಗೆ ಬಂಗಾರಣ್ಯದ ಚಿನ್ನದ ಗಣಿಯಲ್ಲಿ ಅದನ್ನು ಒಳಗೆ ಬೇಯಿಸಿ ತೆಗಿತಾರೆ, ಅನುಕೂಲ ಮಾಡಿಕೊಡ್ತಾರೆ ಬದುಕಿಗೆ. ಹಾಲಿನೊಳಗೆ ತುಪ್ಪ ಇದೆ,
ಹಾಲಿಗೆ ಹೆಪ್ಪಾಕಿದ್ರೆ ಮೊಸರು ಕಂಡಿದ್ರೆ ಕಾಸಿದ್ರೆ ತುಪ್ಪ ಮಾಡಿ ಬರ್ತದೆ ಕಟ್ಟಿಯೊಳಗೆ ಬೆಂಕಿ ಇದೆ ಸುಪ್ತವಾಗಿದೆ ಆದರೆ ಅದು ಮಥನ ಕ್ರಿಯೆಯಿಂದ ಅಲ್ಲದೆ ಹೊರಗೆ ಬರುವುದಿಲ್ಲ ಮಥನ ಕ್ರಿಯೆಯಿಂದ ಹೊರಗೆ ಬೆಂಕಿ ಪ್ರಕಟ ಆಯಿತು ಅಂದರೆ ಆ ಕಟ್ಟಿಗೆ ಗುಣಧರ್ಮೆಯನ್ನು ಅವಿಶಾಕ್ತದೆ ಅದು ಅಲ್ಲೇ ಇತ್ತು ಕಟ್ಟಿಯೊಳಗೆ ಇತ್ತು ಆದರೆ ಕಟ್ಟಿಗೆ ಸುತ್ತಿದ್ದಿಲ್ಲ ಅದಕ್ಕೂ ಗೊತ್ತಿದ್ದಿಲ್ಲ ಮಥನ ಕ್ರಿಯೆಯಿಂದ ಹೊರಗೆ ಬಂತಂದ್ರೆ ಕಟ್ಟಿ ಗುಣಧರ್ಮ ಅವಿಶಾಕ್ತದೆ ಹಿಂಗಿದ ಒಂದರೊಳಗೆ ಕೆಟ್ಟ ತಾಕತ್ತಿದೆ ಅದೇ ರೀತಿ ಬೀಜಗಳ ಮರ ಇದೆ ಸಣ್ಣದಾದ ಆಲದ ಮರದೊಳಗ ವಿಶಾಲವಾಗಿರ್ತಕ್ಕಂಥ ಮರ ಆಗಿರ್ತದೆ ಅದರ ಬೀಜಗಳಗ ಮರ ಇದೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ ಸಣ್ಣ ಬೀಜ ಬಹಳ ಸಣ್ಣದು ಅಂತ ಸಣ್ಣ ಬೀಜಗಳ ವಿಶಾಲವಾದ ಮರ ಆಗಿರ್ತದೆ ಹೆಂಗೆ ಆಗಿರ್ಬೋದು ಸುಪ್ತವಾಗಿ ಅದನ್ನ ಒಳ್ಳೆ ನೆಲ ಒಳ್ಳೆ ಜಲ ಶಿಪ್ಪು ವಿಕಾಸಗೊಂಡ್ರೆ ಅವಾಗ ಒಳಗಿರ್ತಕ್ಕಂಥ ಮೊಳಕೆ ಅಂಕುರಾಗಿ ಒಡೆದು ಸಸಿಯಾಗಿ ಮರ ಆಗಿ ಕಂಬರವಾಗಿ ದೊಡ್ಡ ವೃಕ್ಷ ಬೆಳೀತದೆ ಸಣ್ಣದಾದ ಬೀಜ ಅದೇ ರೀತಿಯಾಗಿ ಮನುಷ್ಯನ ಒಳಗೆ ಪರಮಾತ್ಮ ಇದ್ದಾನೆ ಪರಮಾತ್ಮ ಮತ್ತು ವಸ್ತು ಇದೆ ಒಳಗೆ ಹೇಗಿದೆ ಬೀಜದ ಮರ ಇದ್ದಂಗಿದೆ ಕಟ್ಟಿಯೊಳಗೆ ಬೆಂಕಿ ಇದ್ದಂಗಿದೆ ಕಾಸು ಉಳಿಸ್ಕೊಳ್ಬೇಕು ವ್ಯಕ್ತಿತ್ವ ವಿಕಾಸಗೊಳಿಸಬೇಕು ಯಾಕೆ ಇದು ಬಹಳ ಮೌಲ್ಯವಾದಂಥ ಬದುಕು ನಾವು ಜೀವನ ಹೆಂಗೋ ಹೆಂಗೋ ಕಳೀತಾ ಇದ್ದೀವಿ ಜೀವನ ಬಹಳ ಮೌಲ್ಯವಾದದ್ದು ಸರ್ವಾಂಗಲಿಂಗಿ ಆಗಬೇಕು ಅಂತ ಶರಣರು ನಮ್ಗೆ ಬುನಾದಿ ಹಾಕ್ತಾರೆ ನಮ್ಮ ಹುಟ್ಟಿಗೆ ಮನುಷ್ಯನ ಜೀವನ ಸಣ್ಣದಲ್ಲ ಬಹಳ ಶ್ರೇಷ್ಠವಾದದ್ದು ಇಲ್ಲಿ ಆಪ್ತತ್ವ ಅಡಗಿದೆ ಅದನ್ನು ವಿಕಾಸಗೊಳಿಸ್ಕೊಳ್ಬೇಕು ವಿಕಾಸಗೊಳಿಸ್ಕೊಂಡ್ರೆ ಮನುಷ್ಯನ ಅಂದ್ರೆ ಎಲ್ಲ ಬೇಕಾಗ್ತದೆ ಶಸ್ತ್ರ ಮಾರ್ಗ ಅದನ್ನು ಗುರುತು ಮನುಷ್ಯನ ಅಸ್ತಿತ್ವ ಬಹಳ ಬೆಲೆ ಉಳ್ಳದ್ದು ಆ ಒಂದು ದೃಷ್ಟಿಯಿಂದ ನಮ್ಮ ಶರಣರು ನಮ್ಗೆ ವೈಜ್ಞಾನಿಕವಾದ ರೀತಿಯಲ್ಲಿ ಸುಜ್ಞಾನದಿಂದ ನಮ್ಗೆ ಜ್ಞಾನ ಕೊಟ್ಟು ಆ ಪಥದಲ್ಲಿ ನಡೆಸ್ತಾರೆ ಮತ್ತು ಅಂಧಸದ್ಯ ದೇವರು ನಮಗೆ ಅಂತ ಹೇಳೋದವ ಅಲ್ಲಿ ದೇವರನ್ನ ಇದು ದೇವರನ್ನ ನೀ ಹಿಂಗೆ ನೆನೆಸು ಹಾಂಗೆ ನೆನಪು ಜಪ ಮಾಡು ತಪ ಮಾಡು ಉಪಾಸನೆ ಮಾಡು ಪಾದಯಾತ್ರೆ ಮಾಡೋದು ಅಲ್ಲಿ ಯಾವ ಮೂಲದಕ್ಕೆ ಶರಣರು ಮಾಡಲ್ಲ ಸತ್ಪಥ ಲೋಕ ತೋರಿಸ್ತಾರೆ ಮನುಷ್ಯ ನೀ ಕಡಿಮೆಯಿಂದ ನಿನ್ನ ಬಿಟ್ಟು ಬೇರೆ ಇಲ್ಲ ನಿನ್ನ ಒಳಗೈತೆ ಎಲ್ಲ ಅದನ್ನ ಅಷ್ಟು ವಿಕಾಸಗೊಳಿಸ್ಕೋ ಪುರಿಪೇಟಿ ಶರಣ ಹೇಳ್ತಾರೆ ನೋಡಿ ಒಂದೇ ವಸ್ತು ಪರಮಾತ್ಮ ಜೀವಾತ್ಮನಿಂದ ಆಯಿತು ಒಂದು ವಸ್ತು ಅದೇ ಪರಮಾತ್ಮ ಜೀವಾತ್ಮನಿಂದ ಆಗಿದೆ ಒಂದೇ ವಸ್ತು ತನ್ನ ಲೀಲೆಯಿಂದ ಪರಮಾತ್ಮ ಜೀವಾತ್ಮನಿಂದ ಆಯಿತು ಪರಮಾತ್ಮನೇ ಲಿಂಗ ಜೀವಾತ್ಮವೇ ಅಂಗ ತತ್ ಪದವೇ ಪರಮಾತ್ಮ ತ್ವಂ ಪದವೇ ಜೀವಾತ್ಮ ಅಶಿ ಪದವೇ ತಾದಾತ್ಮ್ಯ ಶ್ರೀಕರ ಅಂತ ಈ ನಮ್ಮ ಒಳಗಿರುವಂತಹ ಚೈತನ್ಯ ಆತ್ಮತತ್ವ ಯಾವುದೋ ಜೀವಾತ್ಮ ತಿಳ್ಕೊಳ್ಳಿ ಯಾವುದೋ ಒಂದು ಚೈತನ್ಯ ಇದೆ ಅದು ಎಲ್ಲಿಂದ ಬಂತು ಅಂದರೆ ಆ ವಸ್ತು ಯಾವುದು ಒಳಗೆ ಸಮಸ್ತ ಜಗತ್ ಅಡಗಿದೆಯೋ ಇಡೀ ವಿಶ್ವದ ಹುಟ್ಟಿಗೆ ಕಾರಣವಾದಂಥ ಬ್ರಹ್ಮಾಂಡದ ಹುಟ್ಟಿಗೆ ಕಾರಣವಾದಂಥ ಯಾವ ಒಂದು ನಿಶ್ಚಿಮ ಸತ್ಯ ಇದೆಯೋ ಅದರಿಂದನೇ ಈ ನಮ್ಮ ಅಸ್ತಿತ್ವ ಹೊರಗೆ ಬಂದಿತ್ತು ಒಂದೇ ವಸ್ತು ಎರಡಾಗಿರಲಿ ಒಂದೇ ವಸ್ತು ಎರಡಾಗಿ ಅದೊಂದು ಪರಮಾತ್ಮನದ್ದು ಒಂದು ಜೀವಾತ್ಮನದ್ದು ಅಂತ ಪೂರ್ವ ದೇಶ ಹೇಳ್ತಾರೆ ಸಿದ್ಧಲಿಂಗೇಶ್ವರ ಒಂದು ನಾವು ಗಮನಿಸಬೇಕಾದ್ರೆ ನಿಖರ ಶಿವತತ್ವ ಇಲ್ಲಿ ಒಂದು ಜಾಗ ಇದೆ ಜಾಟ್ನೊಳಗೆ ಅಣುಲಿಂಗ ಅಂತ ಮೊದಲು ಕೊಡ್ತಾರೆ ಅಣುಲಿಂಗ ಶರಣರು ವಚನದಲ್ಲಿ ಅಟಾಮ್ ಅಣುವಿನಿಂದ ಜಗತ್ತು ಉತ್ಪತ್ತಿ ಆಯಿತು ಅದರಿಂದ ಒಂದು ನಾದ ಬಂತು ಅಂತ ವಿಜ್ಞಾನಿಗಳು ಹೇಳ್ತಾರೆ ಹನ್ನೆರಡು ಶತಮಾನದ ಶರಣರು ಮೊದಲನೇ ವಿಜ್ಞಾನಿಗಳು ಅಣುವಿನಿಂದ ಸೃಷ್ಟಿ ನಿರ್ಮಾಣ ಆಗಿದೆ ಅನ್ನುವಂಥ ಹೇಳಿಕೆ ಅಣುಲಿಂಗ ಅಣುಲಿಂಗ ಸರ್ವಸ್ವನಿ ನಿರಾರಂಭ ಸ್ಥಳ ಅದಕ್ಕಿಂತ ಮೊದಲಿದ್ದು ಸೋದ ಸ್ಥಳ ಪರವಸ್ತು ತನ್ನಲ್ಲಿ ತಾನು ಸಹಜವಾಗಿತ್ತದು ಅದು ಯಾವುದನ್ನು ಅವಲಂಬಿಸಿಲ್ಲ ಆದ್ದರಿಂದ ನಿರಾಳ ಅನ್ನಿಸ್ಕೊಳ್ತು ಅದಕ್ಕೆ ಯಾವ ಜಂಜಟಿಲ್ಲ ಆದ್ದರಿಂದ ನಿರಾಳ ಅನ್ನಿಸ್ಕೊಳ್ತು ಅದಕ್ಕೆ ಯಾವ ಅವಯವಗಳಿಲ್ಲ ನಿರವಯ ಅನ್ನಿಸ್ಕೊಳ್ತು ಆ ನಿರವಯವಾದಂಥ ಪರವಸ್ತುವಿನಲ್ಲಿ ಏನು ಒಂದು ಸ್ಪಂದನ ಅಂತ ಒಂದು ಸ್ಪಂದನ ಆಯಿತು ಅಂತ ಶರಣರು ಹೇಳ್ತಾರೆ ಏನೋ ಒಂದು ಅದರಿಂದ
ज्ञान चित्त हरक बंत हर बंदी स्पंदन आ ज्ञान चित्त अ उ म मूर अक्षर हर बंद अकार उकार मकार अकार उकार मकार हर बंद आूल चित हर बंदो आूल चित अकार मकार हर बंद अब नाकु बंद ओंकार प्रण उत्पत्ति अंत सृष्टि हे हुटू जीवात्म हे हुटद जगत हे सृष्टिया वैज्ञानिकवाद रीत संस्कार है अब हर बंत ओंकार स्वरूप मूल चित्त ज्ञान चित्त मूल चित्त ज्ञान चित्त निष्कल लिंग ज्ञान चित्त हर बंद अदर ज्ञान चित ओम अक्षर हर बंद नाकु बंद ओंकार स्वरूप आ ओंकार के महालिंग अंत करतार परमात्म अंत करतार आ वस्तु अदान सिद्धलिंगेश्वर आ महालिंग समस्त शक्ति निर्माण आयोजन नम शब्द सिद्धांत निखर शिव तत्व ज्ञान चित उदय इवेदन वचन पूरक भाला वचन शरण आज ना दौड़ वचन एर पुटे वचन इन वचन सा निखर शिव तत्व ज्ञान चित उदय आ चिंत अकार उकार मकार अक्षर उदय आदू ಇವು ಮೂರು ಅಕ್ಷರಗಳು ಬಂದು ಅಕಾರವೇ ನಾದ ಉಕಾರವೇ ನಿಂದು ಯಕಾರವೇ ಕರೆ ಅ ಉ ಮ ಅಕಾರವೇ ಕರೆ ಅ ಉ ಮ ಅಕಾರವೇ ನಾದ ಉಕಾರವೇ ಬಿಂದು ಉಕಾರವೇ ಕಳೆ ಅ ಉ ಮ ಮಕಾರವೇ ಕರೆ ಈ ಒಂದು ರೀತಿಯಿಂದ ನಮ್ಮ ಶರಣರು ಅಕ್ಷರಗಳಿದ್ದಾವೆ ಇವು ಕೂಡಿದಾಗ ಓಂಕಾರ ಆಯಿತು ಅಕ್ಷರ ನಾಲ್ಕು ಕಳೆ ಅಂತ ಅವಕ್ಕೆ ಕರೀತಾರೆ ಮೂರು ಅಕ್ಷರಗಳಾದವು ಅಕಾರ ಗಾರ್ ಮಕಾರಗಳೆಂಬ ಅಕ್ಷರಗಳು ಹೊರಬಂದು ಇವು ನಾಲ್ಕು ಕಳೆಗಳನ್ನಿಸಿದ್ರು ಇವು ನಾಲ್ಕು ಕೂಡ ಓಂಕಾರ ಪ್ರಣವಾಯಿತು ಇವು ನಾಲ್ಕು ಒಂದಾದಲ್ಲಿ ಓಂಕಾರ ಎಂಬ ಪ್ರಣವ ಉತ್ಪತ್ತಿಯಾಯಿತು ಆ ಓಂಕಾರ ಎಂಬ ಪ್ರಣವೇ ಅಖಂಡ ಪರಿಪೂರ್ಣ ಮೂಲ ಕಾಕಾರವಪ್ಪ ಮಹಾಲಿಂಗ ನೋಡ ಮಹಾಲಿಂಗಿಸಿದ ಪ್ರಭುವೇ ಅಂತ ಮಾತು ಆ ಓಂಕಾರ ಸ್ವರೂಪದೇನಂತೆ ಮಹಾಲಿಂಗ ಅದು ಅಖಂಡ ಗೋಳಕಾಕಾರಿ ಬ್ರಹ್ಮಾಂಡದ ಒಳಗೊಂಡಿರ್ತಕ್ಕಂಥ ಮಹಾವಸ್ತು ಅಂತಾರೆ ಹೀಗೆ ವೈಜ್ಞಾನಿಕವಾಗಿ ಸೃಷ್ಟಿ ಉತ್ಪತ್ತಿ ಆಯಿತು ಈ ಮಹಾಲಿಂಗದಿಂದಲೇ ಒಂದು ಅಂಶ ಹೊರಬಂದು ಒಂದೇ ವಸ್ತು ಪರಮಾತ್ಮ ಜೀವಾತ್ಮದಿಂದ ಆಯಿತು ಅಂತ ಉಲ್ಲಿಂಗತಿ ಹೇಳ್ತಾರೆ ಶರಣರು ಏನಾದರೂ ನೋಡಿದ್ದೀವಿ ನಾವು ವಚನ ಒಂದೇ ವಸ್ತು ಪರಮಾತ್ಮ ಜೀವಾತ್ಮದಿಂದ ಆಯಿತು ಒಂದೇ ವಸ್ತು ಆಗಿದೆ ಆ ಆತ್ಮತತ್ವನ ಹೊರಬಂತು ಪರವಸ್ತುವಿನಿಂದ ನಮ್ಮೊಳಗಿರುವಂಥ ಚೈತನ್ಯ ಬೇರೆ ಅಲ್ಲ ಅದು ಪರಮಾತ್ಮನ ಅಥವಾ ಮಹಾಲಿಂಗ ಪರಮಾತ್ಮ ದೇವರು ಪರಶಿವ ಏನಾರು ಕರ್ಕೊಳ್ಳಿ ಅದೊಂದು ಸತ್ಯ ಅದು ನಿಶ್ಚಿಮ ಸತ್ಯ ಆ ವಸ್ತುವಿನ ಅಂಶ ಇದು ಶಿವಾಂಶಿಕನು ಅಂತ ಬಳಸ್ತಾರೆ ಶರಣರು ಕೆಲವು ಕಡೆ ಶಿವಾಂಶಿಕನಾದ ಆತ್ಮನು ಶಿವಾಂಶಿಕನ ಅಂತ ಈ ಚೈತನ್ಯ ಅಂತ ಕರೀತಾರೆ ಅದು ಎರಡು ಹೊರಹೊಮ್ಮಿದಾಗ ಆತ್ಮತತ್ವ ಹೊರಬಂತ ಆತ್ಮತತ್ವದಿಂದ ಬಂದಿದ್ದ್ಯಾವುದು ಆಕಾಶ ತತ್ವ ಅದ್ರ ಜೊತೆ ಬಹಳಷ್ಟು ಸತ್ಯಗಳು ಹೊರಬರ್ತವೆ ಪಂಚ ಕರೆಗಳು ಪಂಚ ಸಾಧನೆಗಳು ಬರ್ತವೆ ಇಲ್ಲಿ ನಾವು ಬೇಕಾಗಿ ನಾವು ಬಳಸ್ಕೊಳ್ಬೇಕಾದ್ರೆ ಆತ್ಮತತ್ವದಿಂದ ಆಕಾಶ ಹುಟ್ಟಿತು ಆಕಾಶದಿಂದ ವಾಯುತತ್ವ ಹುಟ್ಟಿತು ವಾಯುತತ್ವದಿಂದ ಅಗ್ನಿತತ್ವ ಹುಟ್ಟಿತು ಅಗ್ನಿಯಿಂದ ಅಪ್ಪು ಅಂದ್ರೆ ನೀರು ಆ ಜಲತತ್ವದಿಂದ ಆ ನೀರಿನಿಂದ ಏನಾಯ್ತು ಪ್ರತಿ ಗಟ್ಟಿಗೊಳ್ತು ಇವೆಲ್ಲ ಒಂದರಿಂದ ಒಂದು ಹನಿಗುಂಟಾಕೊಂಡು ಬಂದವು ಆತ್ಮ ಬಹಳ ಸೂಕ್ಷ್ಮ ಆಕಾಶ ಅದಕ್ಕಿಂತ ಅಗ್ನಿ ಆ ವಾಯು ಸ್ಪರ್ಶ ಸಿಗ್ತದೆ ಅಗ್ನಿ ಒಂದು ವಸ್ತುನಾದಂದ್ರೆ ಕಣ್ಣಿಗೆ ಕಾಣ್ತದೆ ಜಲ ರಸರೂಪದಿಂದ ಸಿಗ್ತದೆ ಪೃಥ್ವಿ ಗಟ್ಟಿಗೊಳ್ತದೆ ಇವು ಪಂಚಮಹಾಭೂತ ಹುಟ್ಕೊಂಡು ಈ ಪಂಚಮಹಾಭೂತಗಳು ಏನದವ ಇವುಗಳಿಂದ ಸಮಸ್ತ ಶಕ್ತಿ ಉತ್ಪತ್ತಿಯಾಯಿತು ಒಂದು ಶರಣ ಸಿದ್ಧಾಂತ ಸಮಸ್ತ ಶಕ್ತಿ ಯಾವುದೇ ಉತ್ಪತ್ತಿ ಆಯಿತು ಈ ಆರು ತತ್ವಗಳಿಂದ ಅದಕ್ಕೆ ಷಟ್ಸ್ಥಳ ಅಂತ ಕರೆದು ಈ ಷಟ್ಸ್ಥಳದಿಂದ ಈ ಸಮಸ್ತ ಸೃಷ್ಟಿ ನಿರ್ಮಾಣ ಆಗಿದೆ ಆರು ವಸ್ತುಗಳನ್ನು ನಿರ್ಮಾಣ ಆಗಿದೆ ಅವುಗಳನ್ನೇ ಮನುಷ್ಯನ ಅಂಗ ಆಗಿದೆ ನಮ್ಮ ಅಂಗದಲ್ಲಿ ಪಂಚಮಹಾಭೂತದ ಎಲ್ಲ ತತ್ವಗಳಿಂದ ಅಡಿಗೆ ಪಂಚೀಕರಣ ಅಥವಾ ಶರಣ ಕರಣ ಹತ್ತಿದೆ ನೋಡ್ಬೋದು ಅದರೊಳಗೆ ಇಲ್ಲಿ
ಸರ್ವಾಂಗೀಯನಾಗಿ ಮನುಷ್ಯನ ಅಂಗ 25 ತತ್ವಗಳಿಂದ ಕೂಡಿರುವಂತ ಅಂಗ ನಿರ್ಮಾಣ ಆಯಿತು. ಈ ಅಂಗದಲ್ಲಿ 25 ತತ್ವಗಳದವೆ. ಇವು ಪೃಥ್ವಿ ತತ್ವದು, ಆಪು ತತ್ವದು, ಅಗ್ನಿ ತತ್ವದು, ವಾಯು ತತ್ವದು, ಆಮೇಲೆ ಆಕಾಶ ತತ್ವದು. ಈ ತತ್ವಗಳು ಇದರ ಅಡಗಿದವೆ. ಈ 25 ತತ್ವಗಳು ನಮ್ಮ ಅಸ್ತಿತ್ವವಿದೆ ಇಲ್ಲಿ ನೋಡಿ. ಪಂಚಕರ್ಮೇಂದ್ರಗಳು ಇವು, ಪಂಚಕರ್ಮೇಂದ್ರಗಳು ಕೈ ಕೈ. ನಮ್ಮದು ವಾಕ್ ಶಕ್ತಿ 1 ನಂಬರ್ 1 ವಾಕ್. ಪಾಣಿ ಅಂದ್ರೆ ಕೈ, ಪಾದ ಅಂದ್ರೆ ಕಾಲು. ವಾಕ್, ಪಾಣಿ, ಪಾದ, ಬುಧ, ಕುಯ ಕರ್ಮೇಂದ್ರಗಳು, ಕ್ರಿಯೆ ಮಾಡುವಂತಹ ಇಂದ್ರಿಯಗಳು. ಸ್ವಂತ ಜ್ಞಾನ ಇಲ್ಲ, ಅದಕ್ಕೆ ಕರ್ಮೇಂದ್ರಗಳು ಅಂತ ಕರೀತಾರೆ. ಆಮೇಲೆ ಜ್ಞಾನೇಂದ್ರಗಳು ಯಾವಪ್ಪ, ನಮ್ಮ ನಾಸಿಕ ಮೂಗು. ಇದು ಗಂಧ ವಾಸನೆ ನೋಡ್ತದ, ಇದಕ್ಕೆ ಜ್ಞಾನ ಇದೆ. ನಾಲಿಗೆ ರುಚಿ ನೋಡ್ತದ, ಹುಳಿ, ಉಪ್ಪು, ಖಾರ, ಒಗರು ತಿಳ್ಕೊತದ. ಆದ್ರಿಂದ ಇದು ಜ್ಞಾನೇಂದ್ರಿಯ. ಕಣ್ಣು ಒಳ್ಳೆ ರೂಪ ಕೆಟ್ಟ ರೂಪ ನೋಡ್ತದ, ಇದಕ್ಕೆ ಜ್ಞಾನ ಇದೆ, ಇದು ಜ್ಞಾನೇಂದ್ರಿಯ. ತ್ವಚಾ ಚರ್ಮ ಶೀತ ಉಷ್ಣ ಮೃದು ಕಠಿಣ ಇವು ತಿಳ್ಕೊತವೆ ಚರ್ಮ. ಆದ್ರಿಂದ ಇದು ಜ್ಞಾನೇಂದ್ರಿಯ. ನಮ್ಮ ಕಿವಿ ಶ್ರೋತ್ರೇಂದ್ರಿಯ, ಅದು ಶಬ್ದ ತಿಳಿತದೆ, ಒಳ್ಳೆ ಮಾತು ಕೆಟ್ಟ ಮಾತು ಎಲ್ಲವನ್ನು ಆಲಿಸ್ತದೆ, ಅದು ಜ್ಞಾನೇಂದ್ರಿಯ. ಇವು ಪಂಚ ಜ್ಞಾನೇಂದ್ರಿಯಗಳು ಅಂತ ಕರೀತಾರೆ. ಇವು ಕರ್ಮೇಂದ್ರಿಯಗಳು 5, ಜ್ಞಾನೇಂದ್ರಿಯಗಳು 5, ಇವು 10. ಆಮೇಲೆ ಈ ಜ್ಞಾನೇಂದ್ರಿಯಗಳಿಗೆ ಪಂಚ ವಿಷಯಗಳಲ್ಲ ಪದಾರ್ಥಗಳು ಯಾವುದಪ್ಪ, ಮೂಚೆ ಗಂಧ ಪದಾರ್ಥವೇ, ಸುವಾಸನೆ ದುರ್ವಾಸನೆ ನೋಡ್ತಕ್ಕಂಥ. ನಾಲಿಗೆ ರುಚಿ ಪದಾರ್ಥ ಇದೆ, ಕಣ್ಣಿಗೆ ರೂಪ ಪದಾರ್ಥ ಇದೆ, ವಿಷಯ ಅಂತ ಕರೀತಾರೆ. ಪಂಚ ವಿಷಯಗಳು ಅಥವಾ ಪಂಚ ಪದಾರ್ಥಗಳು ಅಂತ ಕರೀತಾರೆ. ಮೂಗಿಗೆ ನಾಸಿಕೆ ಗಂಧ, ನಾಲಿಗೆಗೆ ರುಚಿ, ಕಣ್ಣಿಗೆ ರೂಪ, ಚರ್ಮಕ್ಕೆ ಸ್ಪರ್ಶ, ಕಿವಿ ಶ್ರೋತ್ರೇಂದ್ರಿಯಕ್ಕೆ ಶಬ್ದ. ಈ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವು 25. ಇವು ನೀವೇ ಸಾಲು 15. ಈಗ ಪಂಚಕರ್ಮೇಂದ್ರಗಳು, ಪಂಚ ಜ್ಞಾನೇಂದ್ರಗಳು, ಪಂಚ ಪದಾರ್ಥಗಳು, ವಿಷಯಗಳು. ಯಾಕೆ ಇದು ತಿಳಿದ್ರೆ ಒಂದು ಶಬ್ದ ತಿಳಿಯಲ್ಲ, ಇವು ಮೊದಲು ತಿಳ್ಕೊಳ್ಬೇಕು. ಇದರಿಂದ ಮನುಷ್ಯ ಬದುಕ್ತಾನೆ. ಆಮೇಲೆ ಪಂಚ ಪ್ರಾಣಗಳು, ನಮ್ಮಲ್ಲಿ ಪಂಚ ಪ್ರಾಣಗಳದಾವೆ. ಪ್ರಾಣ ಅಪಾನ ಉದಾನ ವ್ಯಾನ ಸಮಾನ ಅಂತ ಹೇಳಿ 5 ಪಂಚ ಪ್ರಾಣಗಳದಾವೆ. ನನ್ನ ಪಂಚ ಪ್ರಾಣ ಇದ್ದರೆ ಮನುಷ್ಯ ಉಸಿರಾಡ್ತಾನೆ, ಉಸಿರಾಡ್ತಾನೆ, ಕೆಳಗೆ ಹೋಗೋದು ಅಪಾನ ವಾಯು. ಹೀಗೆ ಅವು ತನ್ನ ಒಟ್ಟು ಮಾಡ್ತವೆ ಪಂಚ ಪ್ರಾಣಗಳು. 26 ಪಂಚ ಅಂತಃಕರಣಗಳು, ಚಿತ್ತ ಮನ ಬುದ್ಧಿ ಅಹಂಕಾರ ಮನ ಇದು ಜ್ಞಾನ. ಇವು ಇವೇನದಾವ, ಇವು 5 ಅಂತಃಕರಣಗಳು ಅಂತ ಕರೀತಾರೆ. ಇಷ್ಟರಿಂದ ಈ ನಮ್ಮ ಸ್ಥೂಲಾದ ರೂಪ ಆಗಿದೆ ಮನುಷ್ಯನ. ಇವು ಎಲ್ಲಿದ್ರೆ ಒಂದಿದ್ದರೂ ಮನುಷ್ಯನ ಬದುಕಕ್ಕಾಗಲ್ಲ. ಇವುಗಳನ್ನು ಒಳಗೆ ಅದೊಂದು ಚೈತನ್ಯ ತುಂಬಿದೆ. ಶಿವತ್ವವು ಶಿವಾಂಶಿಕವಾದಂಥ ಆತ್ಮ ಚೈತನ್ಯ ಒಂದಿದೆ, ಜೀವಾತ್ಮ ಇಲ್ಲಿ ಒಳಗೆ ಸೇರಿಕೊಂಡಿದೆ ಇವ. ಆದ್ದರಿಂದ ಇವುಗಳ ಜೊತೆ ಶಿವತತ್ವಗಳು 11 ಅಂತ ಹೇಳಿ ಪಂಚ ಕರೆಗಳು ಪಂಚ ಸಾಧಕಗಳು ಬರ್ತವೆ. ಅದನ್ನು ಶಿವತತ್ವವನ್ನು ಸೇರಿಕೊಂಡ್ರೆ 11 25 ಅವು 11 ಸೇರಿ 36 ತತ್ವಗಳಾಗ್ತವೆ. ಈ 36 ತತ್ವಗಳಲ್ಲಿ ಇವನ ಅಸ್ತಿತ್ವ ಇದೆ. ನಾವು 25 ತತ್ವಗಳೇನಾದ್ರು ಮನುಷ್ಯನ ಅಸ್ತಿತ್ವದ್ದು ಇವು ನಾವು ಬಳಸ್ಕೊತಾ ಇದ್ದೀವಿ. ದಿವಸ ದಿವಸ ನಾವು ಕೈ ಬಳಸ್ತಾ ಇದ್ದೀವಿ, ನಮ್ಮ ಕಾಲು ಬಳಸ್ತಾ ಇದ್ದೀವಿ, ನಮ್ಮ ಬದುಕಿಗೆ ನಮ್ಮ ಇಂದ್ರಿಯಗಳೆಲ್ಲ ಬಳಸ್ತಾ ಇದ್ದೀವಿ. ಕಣ್ಣು ನಾಲಿಗೆ ಕಿವಿ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಅಂತಃಕರಣಗಳು ಎಲ್ಲ ಬಳಸ್ಕೊತಾ ಇದ್ದೀವಿ. ಆದರೆ ಎದಕ್ಕೆ ಬಳಸ್ತಾ ಇದ್ದೀವಿ, ಭೌತಿಕ ಭೂಮ ಜೀವನಕ್ಕೆ ಮಾತ್ರ ಬಳಸ್ತಾ ಇದ್ದೀವಿ. ಇದು ಯೋಗ ಜೀವನ ಆಗಬೇಕು, ವಿಶ್ವ ಜೀವನ ಆಗಬೇಕು. ಅಂಗಭೌಮಕ್ಕೆ ಬಳಸ್ತಾ ಇದ್ದೀವಿ, ಲಿಂಗಭೋಗಿ ಆಗಬೇಕಲ್ಲ. ನಾನು ಯಾವ ಪರವಸ್ತು ಹುಟ್ಟಿದನೋ ಆ ವಸ್ತು ತಾನಾಗಿ ಬದುಕಬೇಕು. ಇದು ಶರಣ ಸಿದ್ಧಾಂತ. ಯಾವ ಪರಾತ್ಪರ ವಸ್ತು ಮಹಾಲಿಂಗ ಅಥವಾ ಪರಮಾತ್ಮ ದೇವರು ಪರಶಿವ ಕರಿತೀವಲ್ಲ, ಆ ವಂಶಸ್ಥನಾಗಿರೋದರಿಂದ ಕಾಯದಲ್ಲಿ ಬಂದು ಸೇರಿಕೊಂಡು ದೇಹಭಾವಿಯಾಗಿ ನಾನೇ ದೇಹೋ ಅಹಂ ಆಗ್ಯ, ನಾನು ಈ ದೇಹ ಇದ್ದೀನಿ. ದೇಹಕ್ಕೆ ಸಂಬಂಧಪಟ್ಟಂಥ ಸುಖ ನನ್ನವು, ಇದಕ್ಕೆ ಸಂಬಂಧಪಟ್ಟಂಥ ಜಾತಿ ನಂದು, ವರ್ಣ ನಂದು, ಹೆಣ್ಣು ನಾ, ಗಂಡು ನಾ, ಬ್ರಾಹ್ಮಣ ನಾ, ಕ್ಷತ್ರಿಯ ನಾ, ವೈಶ್ಯ ನಾ, ಶೂದ್ರ ನಾ, ಪಾಪಿ ನಾ, ತುಂಬ ಮನುಷ್ಯ ಮಾಡ್ಕೊಂಡ. ಇದು ಪ್ರಪಂಚಿಕ ಜೀವನ ಅಂತ ಕರೀತಾರೆ. ಇದು ಬದಲಿ ಆಗ್ತೇವೆ. ಮತ್ತು ನಾವು 5 ಇಂದ್ರಿಯಗಳನ್ನು ಬಳಸ್ತೀವಿ. ಈ 5 ಇಂದ್ರಿಯಗಳಿಗೆ ಕೂಡ ನಾವು ಭೋಗ ಜೀವನಕ್ಕೆ ಬಳಸ್ತಾ ಇದ್ದೀವಿ. ವಿಷಯ ಸುಖ ಅಂತ ಕರೀತಾರೆ, ಸಂಸಾರ ಸುಖ ಅಂತ ಕರೀತಾರೆ. ಶಬ್ದ ಯಾವ್ಯಾವುದೋ ಸತ್ಯಕ್ಕೆ ಅನಂತ ಕೊಡ್ತಾರೆ, ಯಾವ್ಯಾವುದೋ ಸ್ಪರ್ಶ ನೋಡ್ಕೊಂಡು ಯಾವುದೋ ನಂಬ್ಕೊಂಡು ಅನಂತ ಕೊಡ್ತಾನೆ, ಯಾವ್ಯಾವುದೋ ರೂಪ ನೋಡಿ ಅನಂತ ಕೊಡ್ತಾನೆ.
ಯಾವ್ಯಾವುದೋ ರಾಜಿ ಕುಡಿಯೋದು ತಿನ್ನೋದು ಮಾಡ್ಕೊಂಡು ಆನಂದ ಪಡ್ತಾನೆ, ಇನ್ನು ಯಾವ್ಯಾವುದೋ ವಾಸನೆ ನೋಡಿ ಆನಂದ ಪಡ್ತಾನೆ. ಇದು ವಿಷಯ ಭೂಮ ಅಂತ ಹೇಳ್ತಾರೆ. ಇದು ನಶ್ವರ, ಇದು ಕೀಳು, ಇದು ಹೇಯ, ಇದು ಭೌತಿಕ, ಇದು ಪ್ರಪಂಚ ಬದುಕು ಅಂತ ಕರೀತಾರೆ. ಈ ಬದುಕನ್ನ ನಿಂಗ ಬದುಕು ದೈವ ಬದುಕು ಮಾಡಬೇಕಾಗಿದೆ. ದೈವ ಬದುಕು ಮಾಡಬೇಕಾದ್ರೆ ದೈವ ಶಾಸ್ತ್ರ ಮಾರ್ಗ ಮಾತ್ರ ಸಾಧ್ಯ ಇದೆ. ಈ 25 ತತ್ವಗಳೆಲ್ಲ ನಿಂಗಾಗಬೇಕೀಗ, ದೈವ ಸ್ವರೂಪ ಆಗಬೇಕು. ಅದನ್ನೇ ಶಾಸ್ತ್ರ ಕಲಿಸ್ತದೆ ನಮಗೆ. ಈ ರೀತಿಯಾಗಿ ನಮ್ಮ ಮನುಷ್ಯ ಇವನ ಅಸ್ತಿತ್ವ ಏನಿದೆ, ನಮ್ಮ ಅಸ್ತಿತ್ವ ಈಗ 25 ತತ್ವಗಳಿಂದ ಕೂಡಿ ನಾವು ಭವ್ಯಮಾನವರಿಂದ ಬದುಕುತ್ತೇವೆ. ಭವ್ಯಮಾನವರಾಗಿ ಭವ್ಯ ಅಂದ್ರೆ ಕಣ್ಣಿಗೆ ಕಾಣುವ ಸುಖನೇ ಕರೆಯ ಸುಖ. ಇನ್ನೊಂದಿಲ್ಲ, ನಾ ಮನುಷ್ಯ ಇದ್ದೀನಿ, ನಾ ಇಂಥ ಜಾತಿಗೆ ಸೇರಿನಿ, ನಾ ಇಂಥ ಮತ ಧರ್ಮಕ್ಕೆ ಸೇರಿನಿ, ಇಂಥ ಭಾಷೆಗೆ ಸೇರಿದ್ದೀನಿ, ಇಂಥ ಪ್ರಾಂತ್ಯಕ್ಕೆ ಸೇರಿನಿ ಅನ್ನೋದು ಏನಿದೆ. ಇದು ಸಂಕುಚಿತವಾದ ಮನಸ್ಸು, ಈ ಭಾವನೆ ಏನಿದೆ ಇದಕ್ಕೆ ಅಜ್ಞಾನ ಅಂತ ಕರೀತಾರೆ. ಸುಖಜ್ಞಾನಿ ಹೇಳ್ತದಂತಂದ್ರೆ ನೀನು ಯಾರು, ನೀನು ಸೋಸೊಟ್ಟಿದ್ಯಾ, ಈ ದೇಹ ನಿನ್ನೊಂದು ಮನೆ, ದೇಹ ಮಗನೊಂದು ಮನೆ, ಈ ಮನೆ ಒಳಗೆ ನೀ ಚೈತನ್ಯ ರೂಪದಿಂದ ಇದ್ದೀಯಾ, ಇಂದ್ರಿಯ ಭೋಗನೆ ನಾನು ಭೋಗ ಅಂತ ಇದೆಯಾ, ಶಬ್ದ ಸ್ಪರ್ಶ ರೂಪ ರಸ ಗಂಧಗಳು ಈ ಪದಾರ್ಥಗಳು ಪಂಚ ಜ್ಞಾನೇಂದ್ರಿಯಗಳ ಮೂಲಕ ಅನುಭವಿಸ್ತಾ ಇದೆಯಾ. ಆದ್ದರಿಂದ ಇದು ನಿಜವಾದ ಸುಖ ಅಲ್ಲ, ಶಾಶ್ವತ ಸುಖ ಅಲ್ಲ, ಶ್ರೇಷ್ಠ ಸುಖ ಅಲ್ಲ, ಪರಮ ಸುಖ ಅಲ್ಲ. ಜನ್ಮದ ಸುಖ ಇದೆಯಾ, ನೀವು ಉದಾತ್ವಾದ ಬದುಕು ಬದುಕು ತಮ್ಮ ಅಂತ ಹೇಳಿ ನಮ್ಮ ಬಸವಾದ ಜನರು ಈ ಇವೆಲ್ಲ ಸುಳ್ಳು ಅಂತ ಹೇಳಿದ ಇರತ್ತಂತ ಶಿವಸುಖ ಬದುಕು ಅಂತ. ಎಂಥ ತತ್ವ ಇದು, ಎಂಥ ಉದಾತ್ವಾಗಿರ್ತಕ್ಕಂಥ ಈ ತತ್ವವನ್ನು ನಮ್ಗೆ ಬಸವಾದ ಜನರು ಕೊಡ್ತಾರೆ. ಅದಕ್ಕೋಸ್ಕರವಾಗಿ ನಮ್ಮಪ್ಪ ಬಸವಣ್ಣ 12 ಶತಮಾನದಲ್ಲಿ ಬಸವಣ್ಣವರು ಇದಕ್ಕೆ ಒಬ್ಬ ಶರಣ ಹೇಳ್ತಾರೆ. ಆ ನಿಷ್ಕಲ್ಯುಗದೇನು ಹೊರಹೊಮ್ಮಿತ್ತಲ್ಲ ಆ ಜ್ಞಾನಚಿತ್ತು ಯಾರೂ ಅಲ್ಲ, ಆ ಜ್ಞಾನಚಿತ್ತು ಅನ್ನೋದು ಕೇವಲ ಬಸವಣ್ಣ ಅನ್ನೋ ಮಾತನ್ನು ಎಲ್ಲಿ ಸಿದ್ಧಲಿಂಗ ಹೇಳ್ತಾರೆ. ಇದೆಲ್ಲ ಹುಟ್ಟಿ ಕಾರಣವಂಥ ಜ್ಞಾನಚಿತ್ತು ಅಂತ ನಾವು ಮೊದಲು ನೋಡ್ಕೊಂಡಿವಿ ಶರಣ ವಚನ ಆಧಾರದಿಂದ. ಅದು ಯಾವುದು ಅಂತ ಕೇಳಿದ್ರೆ ಹೇಳ್ತಾರೆ, ಅನಾದಿ ಪರಶಿವ ತತ್ವದಿಂದ ಚಿತ್ತು ಉದಯವಾಯಿತು. ಆ ನಿರ್ಮಲ ಮಹಾಜ್ಞಾನಚಿತ್ ಸ್ವರೂಪನೇ ಬಸವಣ್ಣ ನೋಡ. ನೋಡಿ ಎಲ್ಲಿಟ್ಟು ನೋಡಿದ್ದಾರೆ ಬಸವಣ್ಣವರಿಗೆ, ಸಿದ್ಧಲಿಂಗೇಶ್ವರನ ಸಾಮಾನ್ಯರಲ್ಲ, ಮಹಾಯೋಗಿಗಳು, ಅವ್ರ ಮ್ಯಾಲ ಯೋಗದ ಪುತ್ರ ಹುತ್ತ ಬೆಳೀತಂತ ಇತಿಹಾಸ ಹೇಳ್ತಾರೆ. ಅಂತವ್ರು ಹೇಳ್ತಾರೆ ಆ ನಿಷ್ಠಲಿಂಗ ಏನಿದೆ, ಅನಾದಿ ಪರಿಶುದ್ಧತ್ವ ಏನಿದೆ, ಅದರಿಂದ ಚಿತ್ ಉದಯವಾಯಿತು. ಆ ಚಿತ್ತಿನಲ್ಲಿ ಏನದ ಅಂತಂದ್ರೆ ಚಿತ್ ಸ್ವರೂಪನಂತವ್ರು ಯಾರು ಅಂದ್ರೆ ಆ ಬಸವಣ್ಣ. ಆ ಬಸವಣ್ಣಿಂದ ನಾದಿಂದ ಕಳೆ, ಆ ಅನಾದಿ ಬಿಂದು ಕಳೆ, ಸಮರಸವಾಗಿ ಅಖಂಡ ಪರಿಪೂರ್ಣ ಮೂಲ ಕಾತಾರತಿದು ಮೂರ್ತಿ ಹಿಂದು ಸ್ವರೂಪವಾಯಿತು ನೋಡ. ಮಹಾಲಿಂಗದಿಂದ ಪಂಚ ಸಾಧಕ ಮೂರ್ತಿ ಆಯಿತು ನೋಡ. ಇದು ಕಾರಣ ಅನಾದಿ ಶರಣ ಆದಿ ಲಿಂಗದಿಂದ ಇವೆಂದೇ ಬಸವಣ್ಣಿಂದ ಲಿಂಗವಾದ ಕಾರಣ ಮಹಾಲಿಂಗವು ಶಿವಶಿಲ್ಪಿ ಶಿವಪ್ರಭುವೇ ಅಂತ ನೋಡಿದಂಥ ಶ್ರೇಷ್ಠವಾದಂಥ ಸ್ಥಾನದಲ್ಲಿ ನನಗೆ ಮಹಾಗುರು ಬಸವಣ್ಣ ವಿಷ್ಣು ಅಂತಾರೆ. ನಮ್ಮ ಹಿಂದಿನ ಶರಣರು ನಾವೇನು ಮಾಡ್ತಾ ಇದ್ದೀವಿ, ಯಾಕೆ ಈ ವಿಧವಾದ ಈ ತತ್ವವನ್ನು ಕೊಡ್ತಾನೆ ಅವರು. ಅದು ಅವರು ಯಾರಲ್ಲ, ಅನಾದಿ ಪರಿಶವ ತತ್ವದಿಂದ ಹೊರಹೊಮ್ಮಿರುವಂತಹ ಆ ಮೂಲ ಜ್ಞಾನ ಚಿತ್ತ ಸ್ವರೂಪದ ಜ್ಞಾನನೇ ಬಸವಣ್ಣ ಅನ್ನು ಮಾತಾಡ್ತಾರೆ. ಆದ್ದರಿಂದ ಈ ಪಂಚಮಹಾಭೂತದಿಂದ ಹುಟ್ಟಿರತಕ್ಕಂಥ ಮಾನವ ಅಂಗ, ಈ ಪಂಚಮಹಾಭೂತದಿಂದ ಈ ದೇಹ ಮಾನವ ಅಂಗ, ಈ ದೇಹ ಇದರ ಪೋಷಣೆ ಮಾಡಲಿಕ್ಕೆ ಸೃಷ್ಟಿಯಲ್ಲಿ ಸಮಸ್ತವಾಗಿರ್ತಕ್ಕಂಥ ಹಣ್ಣು ಹಂಪಲು ಭೂಮಿ ನೀರು ಗಾಳಿ ಆಕಾಶ ಅನೇಕ ಕಾಣ್ತಕ್ಕಂಥ ಬ್ರಹ್ಮಾಂಡದಲ್ಲಿ ಕಾಣ್ತವು ಅವೆಲ್ಲವೂ ಕೂಡ ಆ ವಸ್ತುವಿನಿಂದ ಹೊರಹೊಮ್ಮಿದವು. ಇವೆಲ್ಲ ಮನುಷ್ಯನ ಜೀವನಕ್ಕೆ ಪೂರಕ ಆಗು ಪೋಷಕ ಆಗು. ಇದು ಪಂಚಮಹಾಭೂತ ದೇಹ, ಸೃಷ್ಟಿಯಲ್ಲ ಪಂಚಮಹಾಭೂತ ಭೂತಾತ್ಮಕವಾದದ್ದು. ಇದೆಲ್ಲ ಎಲ್ಲಿಂದ ಹೊರಹೊಮ್ಮಿದ್ದು, ಆ ವಸ್ತುವಿಂದ ಹೊರಹೊಮ್ಮಿದ್ದು, ಪರವಸ್ತುವಿಂದ ಹೊರಹೊಮ್ಮಿದ್ದು. ಆಗ ನಾವೇನು ಮಾಡ್ತಾ ಇದ್ದೀವಿ, ಮರ್ತೀವಿ ನಾವು. ನಾನು ಯಾಕೆ ನಾನು ಈ ಲೋಕದೊಳಗೆ ಅಂತ ಗೊತ್ತಿಲ್ಲ, ಲಿಂಗಲೀಲ ಗ್ಲಾಸ್ ಚಾರಿತ್ರ ಬದುಕಕ್ಕೆ ಬಂದೀವಿ, ತಾನೇ ಶಿವಸ್ವರೂಪಿ ಯಾಕೆ ಬದುಕಕ್ಕೆ ಬಂದಿದ್ವಿ, ಮರದಿಂದ ಬೀಜ ಯಾಕೆ ಬಂತು ಹೊಮ್ಮೆ ಅಂದರೆ ಆ ಮರದ ಅಸ್ತಿತ್ವವನ್ನು ಬೀಜ ತನ್ನೊಳಗೆ ಇಟ್ಕೊಂಡು ಬಂದು ಇಲ್ಲಿ ತಾನು ಭೂಮಿ ನೀರು ಪರಿಚಯದಿಂದ ವಿಕಾಸಗೊಂಡು ಮೊಳಕೆಯಾಗಿ ಮರ ಆಗಲಿಕ್ಕೆ ಬಂದದ. ಯಾವ ಮರದ ತಾನು ಹುಟ್ಟಿತ್ತು ಅದೇ ಮರ ತಾನಾದಾಗ ಆ ಬೀಜದ ಜೀವನ ಸಾರ್ಥಕ, ಇನ್ನೂ ಸಾರ್ಥಕ ಅಲ್ಲ, ಕೊಳತು ಹೋಗ್ತದೆ, ಕೊಳತು ಹೋಗ್ತದೆ, ಕೊಳತು ಹೋದರೆ ಸಾರ್ಥಕ ಆಗಲ್ಲ.
ಇದು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ನಾವು ಶಸ್ತ್ರದ ಪೀಠಿಕೆಗೆ ನಾವು ಈಗ ಪ್ರಾರಂಭಕ್ಕೆ ಹೋಗೋದಕ್ಕಿಂತ ಮೊದಲು ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಬೀಜದ ಜೀವನ ಸಾರ್ಥಕ ಆಗಬೇಕಾಯ್ತು ಅಂದರೆ ಅದು ತನ್ನ ತನವನ್ನು ವಿಕಾಸಗೊಳಿಸಿಕೊಂಡು ತನ್ನ ಬೀಜತನವನ್ನು ನಾಶ ಮಾಡಿಕೊಂಡು ತನ್ನ ಒಳಗಿರತಕ್ಕಂಥ ಸತ್ವ ವಿಕಾಸಗೊಳಿಸಿಕೊಂಡಾಗ ಅದು ಮರ ಆಗಿಬಿಡುತ್ತದೆ. ಅದೇ ರೀತಿ ನಮ್ಮ ಅಂಗದೊಳಗಿರುವಂತಹ ಲಿಂಗ ತತ್ವ ಪರಶುತತ್ವ ಏನಿದೆ ಆ ಪರಶುವಿನಿಂದ ಬಂದಿರತಕ್ಕಂಥ ಪರವಸ್ತ್ರದಿಂದ ಬಂದಿರುವಂತಹ ಈ ಮಾನವನ ಅಸ್ತಿತ್ವ ಏನಿದೆ ಅಂತರ್ಗ ಏನಿದೆಯಲ್ಲ ಒಳಗಡಗಿರ್ತಕ್ಕಂಥ ಚೈತನ್ಯ ಅದನ್ನು ವಿಕಾಸಗೊಳಿಸ್ಕೊಳ್ಬೇಕು. ರೀ ಅರಿವಿನಿಂದ ವಿಕಾಸಗೊಳಿಸ್ಕೊಳ್ಬೇಕು, ಶರಣ ಸಂಘದಿಂದ ವಿಕಾಸಗೊಳಿಸ್ಕೊಳ್ಬೇಕು, ಯೋಗದಿಂದ ವಿಕಾಸಗೊಳಿಸ್ಬೇಕು, ಸತ್ಯ ಸದಾಚಾರ ನಡೆ ನುಡಿಯಿಂದ ವಿಕಾಸಗೊಳಿಸ್ಕೊಳ್ಬೇಕು. ಆವಾಗ ಅಂತರಂಗದಲ್ಲಿರ್ತಕ್ಕಂಥ ದೈವಿ ಶಕ್ತಿ ಆ ಲಿಂಗ ಶಕ್ತಿ ಪ್ರಕಟವಾಗಿ ಸರ್ವಾಂಗದಲ್ಲಿ ಹಬ್ಬಿ ಪಸರಿಸಿ ವಿಕಾಸಗೊಂಡು ಮಾಂಸಪಿಂಡ ಕಳೆದು ಮಂತ್ರಪಿಂಡ ಮಾಡ್ತದೆ, ಮಾನವ ಅಂಗ ಕಳೆದು ಲಿಂಗಾಂಗ ಮಾಡ್ತದೆ. ಇಂಥ ಒಂದು ಶ್ರೇಷ್ಠ ಉದಾಹರಣತ್ವ ನಮ್ಮ ಬಸವಾಚಾರ್ಯರು ಹೇಳ್ತಾರೆ. ಶರಣ ತತ್ವವನ್ನು ನಾವು ಅರ್ಥ ಮಾಡಿಕೊಂಡು ಈ ಅಂಗವನ್ನು ಲಿಂಗ ಮಾಡ್ಕೊಳ್ಳೋದು, ಅದು ಈ ಮನುಷ್ಯನ ಸಿದ್ಧವನ್ನು ದೈವಿ ಸ್ವರೂಪ ಮಾಡ್ಕೊಳ್ಳೋದು. ವಿದ್ಯೆ ಯಾವುದು, ಜ್ಞಾನ ಯಾವುದು, ಆಚರಣೆ ಯಾವುದು, ಮಾರ್ಗ ಯಾವುದು, ಆ ಮಾರ್ಗವೇ ಶಕ್ತನ ಮಾರ್ಗ. ಆ ಮಾರ್ಗದಲ್ಲಿ ಇಲ್ಲಿ ಕುಂತು ಶಿವಾಂಶನಂತ ಈ ಜೀವಾತ್ಮ ಒಳ ಕುಂತು ತಾನೇ ಸರ್ವಾಂಗಿಂಗಿಯಾಗಿ ತಾನೇ ಲಿಂಗ ಪೂಜೆ ಮಾಡ್ತಾನೆ. ಪೂಜೆ ಮಾಡ್ತಾನೆ ಅದು ನನ್ನ ಸ್ವರೂಪ ಅಂತ ಮಾಡ್ತಾನೆ. ತನ್ನ ತಾನು ನಡೆಸಿಕೊಳ್ಳುವುದಿದ್ದೇ ನನ್ನ ಮೂಲ ವಸ್ತು, ನಾನು ಪೂಜೆ ಮಾಡ್ತಾ ಇದ್ದೀನಿ, ಪೂಜೆ ಮಾಡಿಕೊಂಡು ಸಾಮರ್ಥ್ಯ ಅನುಭವಿಸ್ತಾ ಇದ್ದೀನಿ, ಅದರ ಲೀನಾಗ್ತಾ ಇದ್ದೀನಿ. ನದಿ ಸಮುದ್ರದಿಂದ ಬಂದು ಪುನಃ ಸಮುದ್ರವನ್ನು ಅಪ್ಪಿಕೊಂಡು ಹ್ಯಾಂಗೆ ಸಮರ್ಥ ಆಗ್ತದೋ ಅದರಂತೆ ಲಿಂಗದಿಂದ ಮಹಾಧನ ವಸ್ತುವಿನಿಂದ ಹೊರಹೊಮ್ಮಿರತಕ್ಕಂಥ ಈ ಅಸ್ತಿತ್ವ ಪುನಃ ಮಹಾಲಿಂಗನ ಅಪ್ಪಿಕೊಂಡು ತಾನೇ ಮಹಾಲಿಂಗ ಸ್ವರೂಪವಾಗಿ ತದಾಕಾರ ಸ್ವರೂಪ ಸಾಮರಸ್ಯ ಅನುಭವಿಸುವಂಥದ್ದೇ ಶಸ್ತ್ರ ಸಿದ್ಧಾಂತ. ಇಂಥ ಶಸ್ತ್ರನ ಇದು ಒಂದು ವಿಶ್ವ ವಿರುದ್ಧ. ನೀವು ಯಾವುದೇ ಆಗಮ ತರಿ, ಯಾವ ವೇದಗಳು ತಗೊಂಡು ಬರ್ರಿ, ಯಾವುದೇ ಪುರಾಣ ತಗೊಂಡು ಬರ್ರಿ, ಯಾವುದೇ ಶಾಸ್ತ್ರ ತಗೊಂಡು ಬರ್ರಿ, ಯಾವ ಶಾಸ್ತ್ರದಲ್ಲಿ ಕೂಡ ಈ ಒಂದು ಶ್ರೇಷ್ಠವಾದಂಥ ಈ ಅನುಭವ ನಿಮಗೆ ಸಿಗುವುದಿಲ್ಲ. ಅದು ಕೇವಲ ಬಸವಾದಿ ಸಂಘಟನೆ ಮಾತ್ರ ಸಿಗುತ್ತದೆ. ಇಂಥ ಉದಾತ್ತ ಅಂಥದ್ದು ಈಗ ನಾವು ನೋಡಿದಂಗಾಗಿ ಏನು ಉದಾತ್ತ ಜ್ಞಾನ ಏನು ನೋಡಿದ್ದೀವಿ, ಪರವಸ್ತುವಿನಿಂದ ಈ ಅಸ್ತಿತ್ವ ಹೊರಗೆ ಬಂದಿದೆ, ಅದರಿಂದಲೇ ಪಂಚಮಹಾಭೂತಗಳು ಹೊರಹೊಮ್ಮಿದವೆ, ಅದರಿಂದಲೇ ಈ ಸಮಸ್ಯೆ ಸೃಷ್ಟಿಯಾಗಿದೆ, ಇದರಿಂದ ಮನುಷ್ಯನ ಇಪ್ಪತ್ತೈದು ತತ್ವದ ಅಸ್ತಿತ್ವ ರೂಪುಗೊಂಡಿದೆ. ಇದು ಲಿಂಗ ಪುನಃ ದೇವ ಸ್ವರೂಪ ಆಗಿ ಬದುಕಬೇಕು ಅನ್ನೋದು ಶಾಸ್ತ್ರ ಸಿದ್ಧಾಂತ ಇದೆ. ಅದರ ಮುಂದಿನ ಭಾಗದಲ್ಲಿ ನೋಡೋಣ ಅಂತ. Thank you.